ஓம் ஸ்ரீ குரு பசவலிங்காய நமஹ. பசவா டிவிய வீக்ஷக பந்துகளே நமஸ்காரங்கள். ಶರಣು ಶರಣಾರ್ಥಿ ಬಂಧುಗಳೇ, ಬಸವ ಧರ್ಮ ಅದು ಸಂಸಾರಿಗಳ ಧರ್ಮ, ಕುಟುಂಬಸ್ಥರ ಧರ್ಮ. ಕುಟುಂಬಸ್ಥರ ಧರ್ಮ ಅಂತಂದಾಗ ನಮ್ಮ ನಿಮ್ಮೆಲ್ಲರ ಧರ್ಮ. ಮಾನವ ಕುಲಕೋಟಿಗೆ ಕೊಟ್ಟಿರತಕ್ಕಂಥ ಈ ಬಸವ ಧರ್ಮವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಸಹ ಆಚರಣೆಯನ್ನು ಮಾಡಿ ಜಗತ್ತಿನ ಜನಕ್ಕೆ ತಿಳಿಸುವಂತಹ ಒಂದು ಸುವರ್ಣ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಸಂಸಾರಿಗಳ ಧರ್ಮನೇ. ಎಲ್ಲ ಧರ್ಮಗಳು ಸಂಸಾರಿಗಳಿಗೆ ಕೊಟ್ಟಿರತಕ್ಕಂಥ ಧರ್ಮ. ಸನ್ಯಾಸಿಗಳಿಗೆ ಯಾವ ಧರ್ಮನೂ ಇಲ್ಲ. ಸನ್ಯಾಸಿಗಳನ್ನು ನಮ್ಮ ಶರಣರು ಒಪ್ಪೋದೇ ಇಲ್ಲ. ಅವರನ್ನು ಮೈಗಳರು ಅಂತ ಕರೀತಾರೆ. ಅವರು ಕರ್ತವ್ಯ ಲೋಪ ಮಾಡಿ ಓಡೋದವರು ಅಂತ ಕರೀತಾರೆ. ತಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡದಲೇ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅವರು ಸಂಸಾರಕ್ಕೆ ವಿಮುಖರಾಗಿ, ತಮ್ಮ ಪಾಲಿನ ಕರ್ತವ್ಯಗಳಿಗೂ ವಿಮುಖರಾಗಿ ಓಡೋದವರು ಅಂತ ಹೇಳಿಬಿಟ್ಟು ಕರೀತಾರೆ ಜೀವಗಳರು ಅಂತ ಕರೀತಾರೆ. ಹೆಡ್ಡರು ದಡ್ಡರು ಅಂತಲೂ ಕೂಡ ನಮ್ಮ ಶರಣರು ಕರೀತಾರೆ. ಯಾಕಪ್ಪ ಹೀಗೆ ಕರೀತಾರೆ, ಇದು ಸರಿನಾ? ಈಗ ಅವರು ಏನೋ ಕಾವಿ ಬಟ್ಟೆ ಹಾಕ್ಕೊಂಡು ನಾನು ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರೆ, ಅದರಲ್ಲಿ ತಪ್ಪೇನಿದೆ ಅಂತ ಅಂದಾಗ, ಇಲ್ಲ ಇಲ್ಲ, ಅದು ತಪ್ಪು. ನಮ್ಮ ಇಂದ್ರಿಯಗಳನ್ನು ನಿಗ್ರಹಣೆ ಮಾಡಿ, ನಮ್ಮ ಬಯಕೆಗಳನ್ನು ನಿಗ್ರಹ ಮಾಡಿ, ಯಾವುದೋ ಒಂದು ಆಧ್ಯಾತ್ಮಿಕಕ್ಕೆ ಸಾಧನೆಗೆ ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ. ಯಾಕೆಂತಂದರೆ ಪ್ರಕೃತಿಗೆ ವಿರುದ್ಧವಾಗಿ ನಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ನಾವು ದೈಹಿಕವಾಗಿ ತಪ್ಪು ಮಾಡದೇ ಇದ್ರೂ ಸಹ ಮಾನಸಿಕವಾಗಿ ತಪ್ಪು ಮಾಡಿದ್ರೂ ಕೂಡ ಅದು ತಪ್ಪು ತಪ್ಪೇ. ನಮ್ಮ ಶರಣರು ಹೇಳ್ತಾರೆ, ನೀನು ದೈಹಿಕವಾಗಿ ನೀನು ತಪ್ಪು ಮಾಡದೇ ಇರಬಹುದು, ಆದರೆ ಮಾನಸಿಕವಾಗಿ ಮನಸ್ಸನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭನಾದ ಕೆಲಸ ಅಲ್ಲ. ಆ ಮಾನಸಿಕವಾಗಿ ನೀವು ತಪ್ಪು ಮಾಡಿದ್ರೂ ಸಹ, ಏನೋ ಒಂದು ವಿಕಾರವಾಗಿ ಕಲ್ಪನೆ ಮಾಡಿಕೊಂಡ್ರೂ ಸಹ, ಅಥವಾ ಬಯಸಿದ್ರೂ ಕೂಡ, ಮನಸ್ಸಿನಲ್ಲಿ ಬಯಸಿದ್ರೂ ಸಹ ಅದು ದೋಷ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಬರೀ ಶಾರೀರಿಕವಾಗಿ ಬಯಸೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿನಲ್ಲಿ ಬಯಸಿದರೂ ಸಹ ಅದರ ಚಪಲ ಚಿತ್ತತೆಯನ್ನು ನಮ್ಮಲ್ಲಿ ಉಂಟು ಮಾಡಿಕೊಂಡ್ರೂ ಸಹ ಅದು ಕೂಡ ದೋಷ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ. ಒಟ್ಟಾರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಕೊಟ್ಟಿರ್ತಕ್ಕಂಥವ್ರೂ ಸಹ ಸಂಸಾರಿಗಳನ್ನೇ. ಇವಾಗ ನಾವು ಭಗವದ್ಗೀತೆ ತಗೊಳ್ಳೋಣ. ಭಗವದ್ಗೀತೆ ಕೊಟ್ಟಿದ್ದು ಕೃಷ್ಣ, ಅವನು ಕೂಡ ಒಬ್ಬ ಸಂಸಾರಿ. ಇನ್ನು ಬೈಬಲ್ ಒಂದು ಬಿಟ್ಟರೆ, ಯೇಸುಕ್ರಿಸ್ತನಿಗೆ ವಿವಾಹ ಆಗಿರಲಿಲ್ಲ. ಯೇಸುಕ್ರಿಸ್ತನನ್ನು ಬಿಟ್ಟರೆ ಇನ್ನುಳಿದಂಥ ಮಹಮ್ಮದ್ ಪೈಗಂಬರಿಂದ ತಗೊಂಡು ಎಲ್ಲರೂ ಸಹ ಒಳ್ಳೊಳ್ಳೆ ಧರ್ಮಗ್ರಂಥಗಳನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಂಸಾರಿಗಳನ್ನೇ. ಈಗ ನಮ್ಮ ರಾಮಾಯಣ ಕೊಟ್ಟಿರ್ತಕ್ಕಂಥ ವಾಲ್ಮೀಕಿನೂ ಕೂಡ ಸಂಸಾರಿನೇ. ಮಹಾಭಾರತವನ್ನು ಕೊಟ್ಟಿರ್ತಕ್ಕಂಥ ವ್ಯಾಸ ಮಹರ್ಷಿ ಅವರನ್ನು ಸಹ ಸಂಸಾರಿಗಳೇ. ಹೀಗೆ ಈ ಜಗತ್ತಿಗೆ ಧರ್ಮೋಪದೇಶ ಧರ್ಮಗ್ರಂಥಗಳನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಂಸಾರಿಗಳೇ ಆಗಿರೋದ್ರಿಂದ ಇಲ್ಲಿ ನಾವು ಸಂಸಾರಿಗಳ ಧರ್ಮ, ಸಂಸಾರಿಗಳಿಗೆ ಕೊಟ್ಟಿರ್ತಕ್ಕಂಥ ವ್ಯವಸ್ಥಿತವಾದ ಕಟ್ಟುಪಾಡುಗಳ ಬಗ್ಗೆ ನಮ್ಮ ಶರಣರು ಒತ್ತು ಕೊಡ್ತಾರೆ. ನೋಡಿ, ನಮ್ಮ ಶರಣರು ಬಹುತೇಕ ಸಂಸಾರಿಗಳೇ, ಆದರೆ ಅದರಲ್ಲಿ ಸನ್ಯಾಸಿಗಳು ಸಹ ಇದ್ದರು. ಈಗ ಹಲ್ಲಮ್ಮ ಪ್ರಭುಗಳು, ಅತಿದೊಡ್ಡ ಜಂಗಮ ಮೂರ್ತಿ, ಜ್ಞಾನಸಾಗರ ಮೇರು ಪರ್ವತ, ಜ್ಞಾನಸಾಗರದ ಮೇರು ಪರ್ವತ ಅವರಿದ್ದರು. ಸಿದ್ದರಾಮೇಶ್ವರರಿದ್ದರು. ನಂತರ ನಮ್ಮ ಮಡಿವಾಳ ಬಾಚಿದೇವರು, ಅವರು ಸಂಸಾರಿಗಳಾಗಿ ನಂತರ ಅವರು ವಿರಕ್ತಿಗೆ ಬಂದಂಥವ್ರು. ಮೊದಲು ಅವರಿಗೆ ಸಂಸಾರ ಇತ್ತು, ನಂತರ ಅವರು ವಿರಕ್ತಿಗೆ ಬಂದರು ಅಂತ ಹೇಳ್ತಾರೆ.
ಚನ್ನಬಸವಣ್ಣನವರು ಹೀಗೆ ಅಕ್ಕ ಮಹಾದೇವಿ ಇವರೆಲ್ಲರೂ ಸಹ ಹುಟ್ಟು ಸನ್ಯಾಸಿಗಳು. ಹುಟ್ಟು ಸನ್ಯಾಸಿಗಳಾದ್ರೂ ಸಹ ಅವರು ಸಾಂಸಾರಿಕ ಜೀವನವನ್ನು ಬೆಂಬಲಿಸಿದ್ದಾರೆ. ಸಂಸಾರದಲ್ಲಿ ಇದ್ದುಕೊಂಡೇ ನೀವು ಸಾಧನೆ ಮಾಡಿ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ ಹೊರತು ಸಂಸಾರ ಬಿಟ್ಟು ಈಚೆ ಬನ್ನಿ ಕಾವಿ ತೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಯಾವತ್ತೂ ಸಹ ಪ್ರತಿಪಾದನೆ ಮಾಡಿಲ್ಲ. ಇನ್ನು ಕೆಲವರು ಬಸವಣ್ಣನವರಿಗೆ ಕಾವಿ ತೊಡಿಸುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಬಸವಣ್ಣನವರು ಒಬ್ಬರು ಸಂಸಾರಿ, ಅವರಿಗೆ ವಿವಾಹ ಆಗಿತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹೀಗಾಗಿ ಬಸವಣ್ಣನವರಿಗೂ ಸಹ ಕಾವಿ ತೊಡಿಸಿರೋವಂಥ ಉದಾಹರಣೆಗಳನ್ನು ಕೂಡ ಇದ್ದಾವೆ. ನಾವು ಅದನ್ನು ಒಪ್ಪೋದಿಲ್ಲ. ಬಸವಣ್ಣನವರು ಒಂದು ಸಂಸಾರಿಗಳು, ಸಂಸಾರಿಗಳು ಮಾದರಿ ಸಂಸಾರವನ್ನು ಮಾಡಿ ಸಂಸಾರದಲ್ಲಿ ಇದ್ರೂ ಕೂಡ ಅವರು ಸಂಸಾರವನ್ನು ಅಂಟಿಸಿಕೊಳ್ಳದೆ ಹೇಗೆ ಒಬ್ಬ ಸಂಸಾರಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಬಹುದು, ಯಾವ ರೀತಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಂಥ ಮಹಾನುಭಾವರು ನಮ್ಮ ಬಸವಣ್ಣನವರು. ಹೀಗಾಗಿ ಬಸವಣ್ಣನವರಿಗೆ ಕಾವಿ ತೊಡಿಸುವಂಥದ್ದು ಚಿತ್ರಗಳು ಪಟಗಳು ಏನಾದರೂ ಇದ್ದರೆ ಅದು ಸರಿ ಅಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಹೀಗೆ ಬಸವ ಟಿವಿಯ ನಮ್ಮ ಹರಿವನ್ನು ಕೊಡ್ತಾ ಇರತಕ್ಕಂಥ ಈ ಬಸವ ಟಿವಿ ಹಂತ ಹಂತವಾಗಿ ಬಸವಾದಿ ಶರಣರ ತತ್ವ ವಿಚಾರಗಳನ್ನು ಮತ್ತು ಸಂಸಾರಿಗಳಿಗೆ ವಿಧಿಸಿರ್ತಕ್ಕಂಥ ನಿಯಮಗಳನ್ನು ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ನಾವು ಹೇಳಿದ್ವಿ ಏನಂತ, ಇದು ಸಂಸಾರಿಗಳ ಧರ್ಮ, ಸಂಸಾರಿಗಳ ಧರ್ಮ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಂದ್ರಿಯಗಳ ನಿಗ್ರಹಣ ಮಾಡಬಾರದು ಎಂಬುದಾಗಿ ಶರಣರು ಹೇಳ್ತಾರೆ. ಇಂದ್ರಿಯ ನಿಗ್ರಹಣಗಳು ಮಾಡಬಾರದು ಅಂತಂದರೆ ಏನ್ರಪ್ಪ ಅಂತಂತಂದರೆ, ಈ ಸ್ವಾಭಾವಿಕವಾಗಿ ನಡೆಯುವಂತಹ ಕ್ರಿಯೆ, ಈ ಶರೀರದಲ್ಲಿ ಸ್ವಾಭಾವಿಕವಾಗಿ ನಡೆಯುವಂತಹ ಕ್ರಿಯೆ ಏನಿದೆ ಆ ಕ್ರಿಯೆಗಳನ್ನು ನಾವು ಯಾರನ್ನೂ ಕೂಡ ಅಡ್ಡಿ ಉಂಟು ಮಾಡಬಾರ್ದು. ಕಾರಣ ಏನು ಅಂತಂದರೆ ಅದು ಪ್ರಕೃತಿ ನಿಯಮ, ಪ್ರಕೃತಿ ದತ್ತವಾದಂಥದ್ದು, ಸ್ವಾಭಾವಿಕ ನೈಸರ್ಗಿಕ, ಅದೊಂದು ಜೈವಿಕ ಕ್ರಿಯೆ, ನಮ್ಮ ಶರೀರದಲ್ಲಿ ನಡೆಯುವಂತಹ ಒಂದು ಜೈವಿಕ ಕ್ರಿಯೆ. ಆ ಕ್ರಿಯೆಯನ್ನು ಅದು ದೈವದತ್ತವಾಗಿರ್ತಕ್ಕಂಥದ್ರಿಂದ ಅದನ್ನು ನಾವು ತಡಿಕೂಡ್ದು ಎಂಬುದಾಗಿ ಶರಣರು ಹೇಳ್ತಾರೆ. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಹರಿವಿನ ಕುರುಹನರಿಯದೆ, ಹರಿವು ಹರಿವಿನ ಕುರುಹನರಿಯದೆ ತನುವ ಕರಗಿಸಿ ಮನವ ಬಳಲಿಸಿದರೇನು ಪ್ರಯೋಜನವೋ ಎಂಬುದಾಗಿ ಇಲ್ಲಿ ಒಂದು ಕೇಳ್ತಾರೆ. ನೀವು ಈ ತನುವನ್ನು ಬಳಲಿಸಕ್ಕೆ ಹೋಗಬೇಡ್ರಿ, ಈ ತನುವನ್ನು ಕರಗಿಸಕ್ಕೆ ಹೋಗಬೇಡ್ರಿ, ಇದಕ್ಕೆ ನೋವು ಕೊಡೋಕ್ಕೆ ಹೋಗಬೇಡ್ರಿ. ಯಾಕೆಂತಂದರೆ ಅದು ಪ್ರಕೃತಿ ದತ್ತವಾಗಿ ಮಾಡಿರತಕ್ಕಂಥ ಶರೀರ, ಅದರ ಬೇಡಿಕೆಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಬೇಕು ಬೇಡಗಳನ್ನು, ಶರೀರದ ಬೇಕು ಬೇಡಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನೀವು ಏನು ಕೊಡಬೇಕೋ, ಅದು ಶರೀರ ಧರ್ಮಕ್ಕೆ ಏನು ಕೊಡಬೇಕೋ ಅದನ್ನು ನೀವು ಕೊಡಬೇಕು ಅಂತ ಹೇಳಿಬಿಟ್ಟು ಶರಣರುಗಳು ಹೇಳ್ತಾರೆ. ಹರಿವಿನ ಕುರುಹನರಿಯದೆ, ಅರಿವಿನ ಕುರುಹು ಅಂತಂದ್ರೇನು, ಅರಿವು ಅಂದ್ರೇನು, ಜ್ಞಾನ. ಜ್ಞಾನ ಅಂತಂದ್ರೇನು, ದೇವರು. ಆ ಜ್ಞಾನ ಅಂತಕ್ಕಂಥ ಸಂಕೇತ ಯಾವುದು, ಪರಮಾತ್ಮ. ಆ ಪರಮಾತ್ಮನನ್ನು ಅರಿಯದೆ ಅಂದರೆ ಅರಿವಿನ ಕುರುಹು ಅಂತಂದರೆ ಇಲ್ಲಿ ಇಷ್ಟಲಿಂಗನೂ ಸಹ ಆಗುತ್ತೆ. ಅರಿವಿನ ಕುರುಹು ಅಂತಂತಂದರೆ ಇಷ್ಟಲಿಂಗ, ಆ ನಿರಾಕಾರ ಪರಮಾತ್ಮ, ಆ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನ ಒಂದು ಸ್ವರೂಪ ಇಷ್ಟಲಿಂಗ. ಇಲ್ಲಿ ಅರಿವಿನ ಕುರುಹನರಿಯಿರಿ ಅಂತಂದರೆ ಈ ಪರಮಾತ್ಮನ ನಿಯಮವನ್ನು ಅರಿಯಿರಿ. ಈ ಪರಮಾತ್ಮನ ನಿಯಮ ಏನಿದೆ ಈ ಜಗತ್ತಲ್ಲಿ, ಏನಿದೆ ಜಗತ್ತಲ್ಲಿ, ಸೃಷ್ಟಿ ಬೆಳಿಬೇಕು, ಸೃಷ್ಟಿ ಬೆಳಿಬೇಕು, ಸೃಷ್ಟಿ ಇಲ್ಲಿಗೆ ಅಂತ್ಯ ಆಗಬಾರ್ದು. ನಾನು ಸಾಧನೆ ಮಾಡ್ತೀನಿ, ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲರೂ ಸನ್ಯಾಸಿಗಳಾಗ್ಬಿಟ್ರೆ ಈ ಸೃಷ್ಟಿ ನಡೆಯೋದು ಹೇಗೆ? ಈ ಸೃಷ್ಟಿ ಇಲ್ಲಿಗೆ ನಿಂತೋಗ್ಬಿಡುತ್ತೆ. ಸೃಷ್ಟಿ ಮರುಸೃಷ್ಟಿ ಆಗಲೇಬೇಕಲ್ಲ. ಜೀವಾತ್ಮ ಮತ್ತು ಜೀವಾತ್ಮ ಜೀವಾತ್ಮ ಜೀವಗಳಿಗೆ ಜನನವನ್ನು ಕೊಡಲೇಬೇಕು. ಒಂದು ಜೀವಿ ಇನ್ನೊಂದು ಜೀವಿಗೆ ಜನನವನ್ನು ಕೊಡಲೇಬೇಕು. ಹೇಗೆ ಅಂತಂದರೆ, ಒಂದು ಸೇರು ಬಿತ್ತನೆ ಬೀಜದಲ್ಲಿ ನಾವು 10 ಮೂಟೆ ಹೇಗೆ ನಾವು ಅಕ್ಕಿಯನ್ನು ಬೆಳಿತೀವಿ, ರಾಗಿಯನ್ನು ಬೆಳಿತೀವಿ, ಜೋಳವನ್ನು ಬೆಳಿತೀವಿ, ಹೀಗೆ ಅದು ಪ್ರಕೃತಿಯ ಬೆಳವಣಿಗೆ, ಅದು ಉತ್ಪತ್ತಿ. ಅದು ಉತ್ಪತ್ತಿ. ಅದು ಒಂದು ಕಾಳು ಒಂದೇ ಕಾಳನ್ನು ಕೊಡೋದಿಲ್ಲ, ಆ ಒಂದು ಕಾಳು 10 ಕಾಳು ಕೊಡ್ತದೆ. ಹಾಗೆ ಒಂದು ಜೀವಿಯಿಂದ ಕನಿಷ್ಠ 10 ಇನ್ನೊಂದು ಜೀವಿಗಳು ಸೃಷ್ಟಿಯಾಗುತ್ತೆ. ಇವು ಪ್ರಾಣಿ ಪಕ್ಷಿಗಳಿಂದ ತಗೊಂಡು ಮನುಷ್ಯನವರೆಗೂ ಸಹ ಒಂದು ಜೀವಿ
ಇನ್ನೊಂದು 4 ಜೀವಿಗೋ 5 ಜೀವಿಗೋ 10 ಜೀವಿಗೋ 15 ಜೀವಿಗೋ ಜನ್ಮ ಕೊಡ್ತದೆ. ಹೀಗೆ ಈ ಪ್ರಕೃತಿ ನಿಯಮಕ್ಕೆ ಒಳಪಟ್ಟು ಹರಿವಿನ ಕುರುಹು ಏನಿದೆ, ಈ ಹರಿವು ಈ ಪರಮಾತ್ಮನಾದ ನಿಯಮ ಏನಿದೆ ಆ ಕುರುಹನರಿಯಿರಿ. ಮೊದಲು ನಿಯಮವನ್ನು ತಿಳ್ಕೊಳ್ಳಿ, ಹರಿವಿನ ಕುರುಹನ್ನು ಅರಿಯಿರಿ, ಪರಮಾತ್ಮನ ನಿಯಮವನ್ನು ತಿಳ್ಕೊಳ್ಳಿ. ಅದನ್ನು ಬಿಟ್ಟುಬಿಟ್ಟು ಅದನ್ನು ತಿಳ್ಕೊಳ್ಳದಲ್ಲೇ ನಾವು ತನುವ ಕರಗಿಸಿ ಮನವ ಬಳಲಿಸಿದರೆ ಏನು ಪ್ರಯೋಜನವಯ್ಯ. ಇಲ್ಲಿ ಇಂದ್ರಿಯ ನಿಗ್ರಹವ ಮಾಡಿ ವಿಷಯಗಳ ಬಂಧಿಸಿ ಇಂದ್ರಿಯಗಳ ನಮ್ಮ ಇಂದ್ರಿಯಗಳು ಪಂಚೇಂದ್ರಿಯಗಳು ಅಂತ ಇದ್ದಾವೆ. ಆ ಪಂಚೇಂದ್ರಿಯಗಳಿಗೂ ಒಂದೊಂದು ಕೆಲಸ ಇದ್ದಾವೆ. ಕಣ್ಣು ಒಂದು ಇಂದ್ರಿಯ. ಕಣ್ಣು ಏನು ಕೆಲಸ ಮಾಡುತ್ತೆ, ನೋಡುವಂಥದ್ದು. ಕಿವಿ ಏನು ಮಾಡುತ್ತದೆ, ಕೇಳಿಸ್ಕೊಳ್ಳುವಂಥದ್ದು. ನಾಲ್ಗೆ ಏನು ಮಾಡ್ತದೆ, ನಾಲ್ಗೆ ರುಚಿಯನ್ನು ಗ್ರಹಿಸುತ್ತೆ, ಜೊತೆಗೆ ಅದು ಮಾತನಾಡುತ್ತೆ, ಶಬ್ದ ಮಾಡ್ತದೆ ನಾಲಿಗೆ. ಮತ್ತು ನಮ್ಮ ಚರ್ಮ, ಇದು ಚರ್ಮನೂ ಕೂಡ ಒಂದು ಇಂದ್ರಿಯ. ಮೂಗು, ಮೂಗು ಒಂದು ಸುವಾಸನೆಯನ್ನು ಗ್ರಹಿಸುತ್ತೆ. ಹೀಗೆ ಇಂದ್ರಿಯಗಳಿಗೆ ಒಂದೊಂದು ಕೆಲಸ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ. ಅದರಲ್ಲಿ ಈ ಕಾಮವನ್ನು ಅನುಭವಿಸುವಂಥದ್ದು ಯಾವುದಪ್ಪ ಅಂತಂದರೆ ಚರ್ಮ ಅಂತಕ್ಕಂಥ ಈ ಇಂದ್ರಿಯ. ಈ ಚರ್ಮ ಅಂತಕ್ಕಂಥ ಇಂದ್ರಿಯ ಅದ್ರ ಕೆಲಸ ಏನಪ್ಪ ಅಂತಂತಂದರೆ ಅದು ಕಾಮೋತ್ಪತ್ತಿಯನ್ನು ಮಾಡ್ತದೆ. ಮುಂದಿನ ನಮ್ಮ ಸಂತಾನೋತ್ಪತ್ತಿಗೆ ಅದು ಪ್ರಚೋದನೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು. ಹೀಗೆ ಪಂಚೇಂದ್ರಿಯಗಳು ಅವನ್ನು ಸೃಷ್ಟಿ ಮಾಡಿರತಕ್ಕಂಥದ್ದು ಪರಮಾತ್ಮನೇ. ಹೇಗಿರೋದ್ರಿಂದ ಅವ ಕೆಲಸಗಳನ್ನು ನಾವು ನಿಗ್ರಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕಣ್ಣು ನೋಡಬೇಡ ಅಂದರೆ ನೋಡದೆ ಇರೋಕ್ಕಾಗುತ್ತಾ, ಮೂಗು ಸುವಾಸನೆಯನ್ನು ತಗೋಬೇಡ ಅಂತಂದರೆ ಕೇಳ್ತದೆ, ಕಿವಿ ಕೇಳಿಸ್ಕೋಬೇಡ ಅಂದರೆ ಕೇಳಿಸ್ಕೊಳ್ಳೋದು ಇರುತ್ತಾ. ಹೀಗೆ ಅದರ ಕ್ರಿಯೆಗಳನ್ನು ಅವು ಮಾಡಲೇಬೇಕು, ಇದು ಪ್ರಕೃತಿ ನಿಯಮ. ಇಂದ್ರಿಯಗಳನ್ನು ನಿಗ್ರಹಣವನ್ನು ಮಾಡಿ ವಿಷಯಗಳನ್ನು ಬಂಧಿಸಿ, ಒಂದೊಂದು ವಿಷಯಗಳು ಅಂತಂದರೆ ಒಂದೊಂದು ಇಂದ್ರಿಯಗೆ ಒಂದೊಂದು ಕೆಲಸ, ಆ ಕೆಲಸವನ್ನು ನಾವು ನಿಗ್ರಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಇವೇನಾದರೂ ಮಾಡಿದರೆ ಏನಾಗುತ್ತೆ ಅಂತಂದರೆ ಆತ್ಮಕ್ಕೆ ಬಂಧನವ ಮಾಡಿದಡೆ ಆತ್ಮದ್ರೋಹ ಕಾಣಿರೋ ಎಂಬುದಾಗಿ ಹೇಳ್ತಾರೆ. ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥ ನಿಯಮಗಳು, ಪಂಚೇಂದ್ರಿಯಗಳಿಗೆ ಏನು ನಿಯಮಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ, ಅವು ಪ್ರಕೃತಿ ದತ್ತವಾಗಿ ನಡಿಲೇಬೇಕು. ಅದು ಹೆಂಗೆ ನಡಿಬೇಕು ಅಂತಂದರೆ ಪಾವಿತ್ರತೆಯಿಂದ ನಡೆಯಬೇಕು, ದೈವೀಕರಣಗೊಳಿಸಿಕೊಂಡು ನಡೆಯಬೇಕು. ದೈವೀಕರಣ ಮತ್ತು ಪಾವಿತ್ರತೆ ಇವೆರಡನ್ನೂ ಸಹ ಒಳಗೂಡಿಸಿಕೊಂಡು ಇವುಗಳು ಕ್ರಿಯೆಗಳನ್ನು ಮಾಡಲೇಬೇಕು. ಕಣ್ಣು ದೈವೀಕರಣ ಆಗಬೇಕು, ಕಿವಿ ದೈವೀಕರಣ ಆಗಬೇಕು, ನಾಲಿಗೆ ದೈವೀಕರಣ ಆಗಬೇಕು, ಮೂಗು ದೈವೀಕರಣ ಆಗಬೇಕು, ಚರ್ಮ ದೈವೀಕರಣ ಆಗಬೇಕು. ಅಂದರೆ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಇದರ ಕ್ರಿಯಾದಿಗಳನ್ನು ಮಾಡಲೇಬೇಕು ಅಂತ ಅಂತಂದಾಗ ಮದುವೆ ಮಾಡಿಕೊಂಡು ಆ ಪ್ರಕೃತಿ ದತ್ತವಾದ ಜೈವಿಕ ಕ್ರಿಯೆಗಳನ್ನು ನಡೆಸುವುದು ಮತ್ತು ಅದರ ಸುಖವನ್ನು ಅನುಭವಿಸುವುದು ತಪ್ಪಿಲ್ಲ ಎಂಬುದಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಯಾರು ಅಂತಂತಂದರೆ ತೋಂಟದ ಸಿದ್ಧಲಿಂಗೇಶ್ವರರು. ತೋಂಟದ ಸಿದ್ಧಲಿಂಗೇಶ್ವರರು ಅವರು ಜಂಗಮ ಮೂರ್ತಿ ಆಗಿದ್ರೂ ಸಹ, ಅವರು ವೈರಾಗ್ಯ ಮೂರ್ತಿ ಆಗಿದ್ರೂ ಸಹ, ಅವರು ಸಂಸಾರದಲ್ಲಿ ಇರೋರಿಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ನಿಮ್ಮ ಇಂದ್ರಿಯಗಳನ್ನು ನಿಗ್ರಹಣ ಮಾಡಬೇಡ್ರಿ, ವಿಷಯಗಳನ್ನು ಬಂಧಿಸಬೇಡ್ರಿ. ಹಿಂಗೇನಾದ್ರೂ ಬಂಧಿಸಿದರೆ ಆತ್ಮಕ್ಕೆ ಬಂಧನ ಉಂಟಾಗಿ ಆತ್ಮದ್ರೋಹವಾಗುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಉಪದೇಶದಿಂದ ತನುವ ಒಣಗಿಸಿದರೆ, ಇಂತಹ ನಾವು ಇದನ್ನು ಒಂದು ವೇಳೆ ನಾವೆಲ್ಲ ನಿಗ್ರಹಣೆ ಮಾಡ್ತೀವಿ, ನಾನು ಸನ್ಯಾಸತ್ವ ತೊಗೊಂಡ್ಬಿಟ್ಟಿದ್ದೀನಿ, ಇವೆಲ್ಲವನ್ನು ನಿಗ್ರಹಣೆ ಮಾಡ್ತೀನಿ ಅಂತಂತಂದರೆ ಸಾಧ್ಯವಿಲ್ಲ. ಹೀಗೆ ಉದ್ದೇಶದಿಂದ ತನುವ ಒಣಗಿಸಿದರೆ, ಅದಕ್ಕೆ ಉದಾಹರಣೆ ಹೇಳ್ತಾರೆ, ಏನಾಗುತ್ತಪ್ಪ ಅಂತಂದರೆ ಹಸಿ ಮರವನ್ನು ತಂದು ನೀವು ಒಣಗಿಸ್ದಂಗೆ. ಅಷ್ಟು ಸುಲಭ ಅಲ್ಲ, ಹಸಿ ಮರ ತೊಗೊಂಡು ಬಂದುಬಿಟ್ಟು ತರೆದು ಬಿಸಿಲಿಗೆ ಹಾಕಿಬಿಟ್ಟ ತಕ್ಷಣಕ್ಕೆ ಅಷ್ಟು ಸುಲಭನಾಗಿ ಅದು ಒಣಗೋದಿಲ್ಲ, ಅದು ತುಂಬ ಸೀಸನ್ ಬೇಕಾಗುತ್ತೆ, ಅದು ತುಂಬ ಟೈಮ್ ಬೇಕಾಗುತ್ತೆ. ಹೀಗೆ ನೀವೊಂದು ವೇಳೆ ಈ ಶರೀರವನ್ನು ನಿಗ್ರಹಣೆ ಮಾಡಿ, ಪಂಚೇಂದ್ರಿಯಗಳನ್ನು ನಿಗ್ರಹಣೆ ಮಾಡಿ, ಆ ಪಂಚೇಂದ್ರಿಯಗಳಿರ್ತಕ್ಕಂಥ ವಿಷಯಗಳನ್ನೆಲ್ಲವನ್ನೂ ಕೂಡ ನಾವು ಒಣಗಿಸ್ತೀವಿ ಅಂತಂತಂದರೆ ನೀನು ಹಸಿ ಮರ ತೊಗೊಂಡು ಬಂದುಬಿಟ್ಟು ಬಿಸಿಲಿಗಿಟ್ಟಂಗೆ ಆಗುತ್ತೆ, ಹಂಗೆ ತಪ್ಪಾಗುತ್ತೆ. ಹೀಗಾಗಿ ನೀವು ಹಾಗೆ ಮಾಡೋಕ್ಕೆ ಹೋಗಬೇಡ್ರಿ. ಪಾವಿತ್ರತೆಯನ್ನು ಕಾಪಾಡಿಕೊಂಡು ಪಂಚೇಂದ್ರಿಯಗಳಿಗೆ ದೈವಿದತ್ತವಾದಂತಹ ಏನನ್ನು ಕೊಡಬೇಕೋ ವಿಷಯಗಳನ್ನು, ಏನನ್ನು ಕೊಡಬೇಕೋ ವಿಷಯಾದಿಗೆ ಸುಖಗಳನ್ನು ಏನು ಕೊಡಬೇಕೋ ಆ ವಿಷಯಾದಿ ಸುಖಗಳನ್ನು ನೀವು ಕೊಡಲೇಬೇಕು ಅಂತ ಹೇಳಿಬಿಟ್ಟು ತೋಂಟದ ಸಿದ್ಧಲಿಂಗೇಶ್ವರರು ಇಲ್ಲಿ ಕರೀತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇಲ್ಲಿ ತನುವ ಒಣಗಿಸಿದೊಡೇನಯ್ಯ, ಈ ತನುವನ್ನು ನೀವು ಒಣಗಿಸ್ಬಿಟ್ರೆ ಏನಾಗುತ್ತಪ್ಪ, ಏನಾಗೋದಿಲ್ಲ. ಮನವ ಮಲಿನ ಹಿಂಗದಿದ್ದರೆ, ಮನಸ್ಸು
ಈ ಮನಸ್ಸಿನಲ್ಲಿರ್ತಕ್ಕಂಥ ಆ ಮಲಿನ ಮಲಿನ ಆ ಮಲಿನ ಹಿಂಗೆ ಬೇಕಲ್ಲ ಅದೆಲ್ಲವೂ ಪೂರ್ತಿ ಮಲಿನಗೊಂಡುಬಿಟ್ಟಿದೆ. ಅದರೊಳಗೆ ಮನಸ್ಸು ಪೂರ್ತಿ ಮಲಿನಗೊಂಡುಬಿಟ್ಟಿದೆ. ಆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಬೇಕು. ಈ ತನುವಿಗೆ ಸುಮ್ಮನೆ ದಂಡಿಸೋದು ಅಷ್ಟು ಒಳ್ಳೆಯದಲ್ಲ. ಮನವನ್ನು ಶುದ್ಧೀಕರಣ ಮಾಡಿಕೊಳ್ಬೇಕು. ಮನದಲ್ಲಿ ಇರತಕ್ಕಂಥ ವಿಷಯಗಳನ್ನು ವಿಷಯಗಳು ಅಂತಂದರೆ ಮಲಿನ, ಆ ಮಲಿನವನ್ನು ನಾವು ಇಂಗಿಸ್ಕೊಳ್ಬೇಕು ಅಂತಂದರೆ ಮನಸ್ಸನ್ನು ದೈವೀಕರಣ ಮಾಡಬೇಕು. ನಮ್ಮ ಪಾವಿತ್ರತೆ ಕಡೆಗೆ, ದೇವರ ಕಡೆಗೆ ಯಾವಾಗಲೂ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿಯನ್ನು ನಾವು ಇಟ್ಕೊಂಡಾಗ ನಮಗೆ ಅರಿವಿಲ್ಲದೆ ಅವೆಲ್ಲವೂ ದೈವೀಕರಣಗೊಳ್ತವೆ. ಅದನ್ನು ಬಿಟ್ಟು ನಾವು ಇಂದ್ರಿಯ ನಿಗ್ರಹಣ ಇವೆಲ್ಲವೂ ಕೂಡ ಮಾಡಬಾರ್ದು ಅಂತ ಹೇಳಿಬಿಟ್ಟು ತೋಂಟದ ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಮುಂದಕ್ಕೆ ಹೇಳ್ತಾರೆ, ಮನದ ಮಲಿನ ಹಿಂಗ ಧನಕ್ಕ ಭವ ಹಿಂಗಿತ್ತೆಂಬ ಮಾತು ನಾವು ಕೇಳೋಕ್ಕಾಗೋದಿಲ್ಲ. ಭವ ಗೆದ್ದುಬಿಟ್ಟೆ, ನನ್ನ ಭವವನ್ನು ಗೆದ್ದು ನಾನು ನೀಚೆ ಬಂದುಬಿಟ್ಟಿದ್ದೀನಿ ಅಂದರೆ ನಾನು ಒಪ್ಪೋದಿಲ್ಲ. ಮನದ ಮಲಿನವನ್ನು ಕಳೆದುಕೊಳ್ಳಬೇಕು, ನಿಮ್ಮ ಮನಸ್ಸನ್ನು ದೈವೀಕರಣಗೊಳಿಸಿಕೊಳ್ಳಬೇಕು. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎಂಬುದಾಗಿ ಅಂಕಿತ ನಾಮವನ್ನು ಇಟ್ಕೊಂಡಿರ್ತಕ್ಕಂಥ ತೋಟದ ಸಿದ್ಧಲಿಂಗೇಶ್ವರರು ಸಂಸಾರಿಗಳಿಗೇ ಉದ್ದೇಶವಾಗಿ ಹೇಳ್ತಾ ಇದ್ದಾರೆ. ಈ ವಚನದ ಸಾರಾಂಶ ಏನಪ್ಪ ಅಂತಂದರೆ, ಪ್ರಕೃತಿ ದತ್ತವಾಗಿ ಪಂಚೇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖಗಳನ್ನು ನೀವು ಕೊಡ್ರಿ, ಆದರೆ ನಿಯಮಗಳನ್ನು ಮೀರಬೇಡ್ರಿ, ಪಾವಿತ್ರತೆಯನ್ನು ಅದರಲ್ಲಿ ಅಳವಳಿಸಿಕೊಳ್ಳಿ, ವಿವಾಹಗಳಾಗ್ರಿ, ಮದುವೆಗಳಾಗಿ ನೀವು ಪ್ರಕೃತಿಗೆ ಹತ್ತಿರವಾಗಿ ನಡ್ಕೊಂಡು ಸಂತಾನೋತ್ಪತ್ತಿಯನ್ನು ಸಹ ತಾವು ಮಾಡಿಕೊಳ್ಳಬಹುದು ಅಂತ ಎಂಬುದಾಗಿ ತೋಂಟದ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ. ಮತ್ತೊಂದು ವಚನದಲ್ಲಿ ನಮ್ಮ ಹಲ್ಲಮ್ಮ ಪ್ರಭುಗಳು ಏನು ಹೇಳ್ಬೋದು ಇದ್ರ ಬಗ್ಗೆ? ಎಲ್ಲ ಕಡೆ ಹಲ್ಲಮ್ಮ ಪ್ರಭುಗಳು ಬೆಳಕನ್ನು ಚೆಲ್ಲೇ ಚೆಲ್ತಾರೆ. ಸೊ ಈಗ ಸನ್ಯಾಸಿಗಳು ಈ ಥರ ನೀವು ಮದುವೆ ಮಾಡ್ಕೊಳ್ರಿ, ನೀವು ಮಕ್ಕಳು ಮಾಡಿರಿ ಅಂತ ಹೇಳ್ತಾರೆ ಅಂತಂದರೆ ಆಶ್ಚರ್ಯ ಅಲ್ಲವರ? ಅವರು ಸನ್ಯಾಸಿಗಳು, ಆದರೆ ಈ ಸಂಸಾರಿಗಳಿಗೆ ಹೇಳ್ತಾರೆ, ಏ ಸನ್ಯಾಸತ್ವ ಬೇಡ್ರಪ್ಪ, ನೀವು ಸತ್ಯಸಿದ್ಧ ಕಾಯಕ ಮಾಡ್ಕೊಳ್ಳಿ, ಪರಿಶುದ್ಧವಾದಂಥ ಜೀವನ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಿ, ಶುದ್ಧ ಮಾಡಿಕೊಂಡು ನೀವು ಪ್ರಕೃತಿಗೆ ಹತ್ತಿರವಾಗಿ ಬದುಕ್ರಿ ಎಂಬುವಂಥ ಮಾತು. ಇಲ್ಲಿ ಹಲ್ಲಮ್ಮ ಪ್ರಭುಗಳು ಕೂಡ ಅವರ ವಚನದಲ್ಲಿ ಹೇಳ್ತಾರೆ, ಪಂಚೇಂದ್ರಿಯಗಳನ್ನು ಸಪ್ತ ಧಾತುಗಳನ್ನೆಲ್ಲವನ್ನು ನಿಗ್ರಹಿಸಿದರೆ ಫಲವೇನು? ಏನು ಫಲಪ್ಪ ನಿಮಗೆ ಪಂಚೇಂದ್ರಿಯಗಳನ್ನು ಸಪ್ತ ಧಾತುಗಳನ್ನೆಲ್ಲವನ್ನು ನಿಗ್ರಹಿಸಿದರೆ ಫಲವೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ವಿಷಯಗಳೆಲ್ಲವನ್ನೂ ಕೂಡ ನೀವು ನಿಗ್ರಹಿಸ್ತೀವಿ ಅಂತ ಅಂದರೆ ಫಲವೇನು? ಈ ಅದನ್ನು ನಿಗ್ರಹಿಸಬೇಡ್ರಿ, ಇದನ್ನು ಅನುಭವಿಸ್ರಿ ಎನ್ನುವಂಥ ಮಾತನ್ನು. ಒಂದು ವೇಳೆ ನೀವು ನಿಗ್ರಹಿಸಿದ್ದೇ ಆದರೆ ಇವನ್ನೆಲ್ಲವನ್ನು ಕೊಂದ ಪಾಪ ನಿಮ್ಮ ತಾಕುವುದು ಗುಹೇಶ್ವರ ಅಂತಾರೆ. ಇದು ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಕೆಲವು ನಮಗೆ ಕೆಲವು ಕಡೆ ಕನ್ಫ್ಯೂಷನ್ ಆಗುತ್ತೆ, ಏನು ಹಲ್ಲಮ್ಮ ಪ್ರಭುಗಳು ಹೀಗೇಳಲಿಕ್ಕೆ ಸಾಧ್ಯನಾ, ಅಥವಾ ತೋಂಟದ ಸಿದ್ಧಲಿಂಗೇಶ್ವರರು ಹೀಗೇಳಲಿಕ್ಕೆ ಸಾಧ್ಯನಾ? ಅವರೆಲ್ಲ ದೊಡ್ಡ ದೊಡ್ಡ ವೈರಾಗ್ಯ ಮೂರ್ತಿಗಳು, ಅವರೆಲ್ಲ ಕಾವಿ ತೊಟ್ಟಿರ್ತಕ್ಕಂಥವ್ರು. ಇವ್ರು ಹಿಂಗೆ ಯಾಕೆ ಹೇಳಿದ್ರು ನೀವು ಮದುವೆ ಮಾಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ, ಮಕ್ಕಳು ಹಡೀರಿ ಅಂತ ಯಾಕೆ ಹೇಳಿದ್ರು? ಇದರಲ್ಲಿ ಅರ್ಥ ಇದೆ, ಇದರಲ್ಲಿ ಬಹಳ 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 ಅರ್ಥ ಇದೆ. ಅದು ನಮಗೆ ಆ ಉತ್ತುಂಗವಾದಂತಹ ಸ್ಥಿತಿಗೆ ಹೋದಾಗ ಅವರು ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತದೆ. ಇಲ್ಲಿ ಪಂಚೇಂದ್ರಿಯ ಸಪ್ತ ಧಾತುಗಳ ಇವೆಲ್ಲವನ್ನು ಕೂಡ ನಿಗ್ರಹಿಸಿದರೆ ಫಲವೇನು ಬೇಕಾಗಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ ವಿಷಯಗಳೆಲ್ಲವನ್ನೂ ಕೂಡ ನೀವು ನಿಗ್ರಹಿಸಿದರೆ ಫಲವೇನು? ಒಂದು ವೇಳೆ ನೀವು ನಿಗ್ರಹಿಸಿದ್ದೆ ಆದರೆ ಇವನ್ನೆಲ್ಲವನ್ನು ಕೊಂದ ಪಾಪ ನಿಮ್ಮ ಕಾಡುವುದು ಗುಹೇಶ್ವರ. ಅಂದರೆ ಅವರ ಒಂದು ಉದ್ದೇಶ ಏನಪ್ಪ ಅಂತಂತಂದರೆ, ಸೃಷ್ಟಿ ಬೆಳಿಬೇಕು, ಆದರೆ ಸೃಷ್ಟಿಯ ನಿಯಮಗಳನ್ನು ಮೀರಬಾರ್ದು. ಒಬ್ಬ ಪುರುಷ ತನ್ನ ಹೆಂಡತಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ತ್ರೀಯರು ನನ್ನ ತಾಯಿಯಂದಿರು ಅಂತ ತಿಳಿಬೇಕು. ಒಬ್ಬ ಸ್ತ್ರೀ ನನ್ನ ಗಂಡನನ್ನು ಹೊರತುಪಡಿಸಿ ಉಳಿದೆಲ್ಲ ಪುರುಷರು, ಈ ಜಗತ್ತಿನಿರ್ತಕ್ಕಂಥ ಪುರುಷರು ನನ್ನ ತಂದೆ ಸಮಾನ ಎಂಬುದಾಗಿ ತಿಳಿಬೇಕು ಅಂತಕ್ಕಂಥದ್ದು ಶರಣರ ಕಟ್ಟಪಣೆ. ನಾವು ಸತ್ಯಶುದ್ಧವಾದಂತಹ ಜೀವನವನ್ನು, ಪಾವಿತ್ರವಾದಂತಹ ಜೀವನವನ್ನು ನಾವು ಕಂಡುಕೊಳ್ಳಬಹುದು ಶರಣರ ಆಶಯದಂತೆ. ಇಲ್ಲಿ ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಮತ್ತೊಂದು ವಚನ ನಮ್ಮ ರಾಯಸದ ಮಂಚಣ್ಣ. ರಾಯಸದ ಮಂಚಣ್ಣ ನಿಮಗೆ ತಮಗೆ ಅವರು ಒಬ್ಬ ಗುಪ್ತ ಶರಣರು.
ಗುಪ್ತಶರಣರು. ಗುಪ್ತಶರಣರು ಅಂತಂದರೆ ಇಷ್ಟಲಿಂಗವನ್ನು ಗುಪ್ತವಾಗಿ ಪೂಜೆ ಮಾಡಿ ಅವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದವರು. ಕೆಲವರು ಏನು ಮಾಡ್ತಾರೆ, ಬೇರೆ ಬೇರೆ ಸಮುದಾಯಗಳಿಂದ ಬಂದುಬಿಡ್ತಾರೆ. ಬಸವಣ್ಣನವರು ಬೇಕು, ಬಸವಣ್ಣನವರ ಧರ್ಮ ಬೇಕು, ಬಸವಣ್ಣನವರ ತತ್ವ ಬೇಕು. ಆದರೆ ಅವರ ಹಿಂದಿನ ಆ ವ್ಯವಸ್ಥೆ ಇರ್ತದಲ್ಲ, ಆ ಸಮುದಾಯಗಳಿರ್ತದಲ್ಲ, ಆ ಸಮುದಾಯದವ್ರಿಗೆ ಎದುರ್ಕೊಳ್ತಾರೆ. ಈ ಉದಾಹರಣೆಗೆ ಎಷ್ಟೋ ಬ್ರಾಹ್ಮಣ ಸಮುದಾಯದವರು, ಈ ಥರ ಜೈನ ಸಮುದಾಯದವರು, ಇಸ್ಲಾಮಿಕ್ ಸಮುದಾಯದವರನ್ನು ಸಹ ಬಸವಣ್ಣನವರ ಹತ್ರ ಬಂದು ಬಸವಣ್ಣನವರ ಈ ತತ್ವ ವಿಚಾರಗಳನ್ನೆಲ್ಲವನ್ನು ಕೂಡ ಮನನ ಮಾಡಿಕೊಂಡು ಇಷ್ಟಲಿಂಗ ಯೋಗವನ್ನು, ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ದಾರೆ. ಮಾಡಿದ್ರೂ ಸಹ ಅವರು ಗುಪ್ತವಾಗಿ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂತಂತಂದರೆ ಅವರ ಹಿಂದಿನ ಸಮುದಾಯದವರಿದ್ದಾರಲ್ಲ, ಅವ್ರನ್ನ ನೋಡಿಬಿಟ್ರೆ ಎಲ್ಲಿ ಇವರಿಗೆ ಬಹಿಷ್ಕಾರ ಹಾಕ್ಬಿಡ್ತಾರೋ ಅಥವಾ ಆಚೆ ಹಾಕ್ಬಿಡ್ತಾರೋ ಅನ್ನುವಂಥದ್ದು, ಅಥವಾ ಇವರು ಮಾಡಿದ್ದು ಮಾಡ್ತಾ ಇರೋದು ಒಳ್ಳೆಯದು ಅವ್ರಿಗೆ ಅರ್ಥ ಆಗೋದು ಅರ್ಥ ಆಗಿರೋದಿಲ್ಲ. ಹೀಗಾಗಿ ಏನು ನನಗೇನಕ್ಕೆ ಬೇಕಪ್ಪ ನಿಷ್ಠೂರ, ನನಗೆ ಬಸವಣ್ಣ ಬೇಕು. ಬಸವಣ್ಣನವರ ತತ್ವ ವಿಚಾರಗಳು ನಮಗಿಡಿಸಿದೆ, ಗುಪ್ತವಾಗಿ ಆದರೂ ಕೂಡ ನಾವು ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಈ ರಾಯಸದ ಮಂಚಣ್ಣ ಅಂತಕ್ಕಂಥವರು ಇಂದ್ರಿಯ ನಿಗ್ರಹಣದ ಬಗ್ಗೆ ಮತ್ತು ಈ ಸಾಂಸಾರಿಕ ಜೀವನದ ಬಗ್ಗೆ ಕುಟುಂಬಸ್ಥರಿಗೆ ರಾಯಸದ ಮಂಚಣ್ಣವರು ಏನಪ್ಪ ಹೇಳ್ತಾರೆ ಅಂತಂತಂದರೆ, ಈ ಮನಸ್ಸಿಗೆ, ಈ ಬುದ್ಧಿಗೆ, ಈ ಶರೀರದ ಪಂಚೇಂದ್ರಿಯಗಳಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಬಿಟ್ರೆ ಅವು ನಮಗೆ ಬಾಧಿಸೋದಿಲ್ಲ ಅಂತಾರೆ. ಈಗ ಯಾವುದೋ ಒಂದು ಇಂದ್ರಿಯ ಅಥವಾ ಚರ್ಮ, ಚರ್ಮಕ್ಕೆ ಏನು ಬೇಕು, ಕಾಮಾದಿ ಬಯಕೆಗಳಿರ್ತದೆ. ಕಾಮಾದಿ ಅದರ ಕಾಮಾದಿ ಬಯಕೆಗಳನ್ನು ಪವಿತ್ರವಾಗಿ ನಾವು ಪೂರೈಸಿಬಿಟ್ರೆ ನಮಗೆ ದೋಷನೇ ಉಂಟಾಗೋದಿಲ್ಲ ಎಂಬುದಾಗಿ ಹೇಳ್ತಾ ರಾಯಸದ ಮಂಚಣ್ಣವರು ಒಂದು ಉದಾಹರಣೆ ಕೊಡ್ತಾರೆ. ಹಾವು ಬಾಯಿ ಬಿಡುವುದಕ್ಕೆ ಮೊದಲೇ ಹಿಡಿದು ಅದರ ಬಾಯಿಯನ್ನು ಹಿಡಿದು ವಿಷವು ಏರದೆ ಹಾಗೆ ನೋಡಿಕೊಂಡರೆ ಮುಗಿತಲ್ಲ ಅಂತ ಹೇಳ್ತಾರೆ. ಅಂತಂದರೆ ಯಾವುದೋ ನಮ್ಮ ಕಾಮಾದಿ ಬಯಕೆಗಳು ಅಥವಾ ಇಂದ್ರಿಯಗಳು ಅತಿರೇಕಕ್ಕೆ ಹೋಗಿ ಅನಾಹುತ ಆಗುವುದಕ್ಕೆ ಮೊದಲೇ ಅವುಗಳಿಗೆ ಬೇಕಾಗಿರತಕ್ಕಂಥ ವಿಷಯಾದಿಗಳನ್ನು ನಾವು ತೃಪ್ತಿಪಡಿಸಿದರೆ ಅಥವಾ ನೀಡಿದ್ದೇ ಆದರೆ ಅವು ವಿಕಾರ ಹೊಂದುವುದಿಲ್ಲ, ಅದು ನಿಯಮಬದ್ಧವಾಗಿ, ಅದು ಧರ್ಮಬದ್ಧವಾಗಿ ಅವನ್ನು ನಾವು ಮಾಡಿದ್ದೇ ಆದರೆ ನಾವು ಯಾವುದೇ ಒಂದು ವಿಕಾರಗಳಿಗೆ ಒಳಗಾಗಿ ಅವಮಾನಗಳಿಗೆ ಒಳಗಾಗುವುದಿಲ್ಲ ಅನ್ನುವಂತಹ ಮಾತನ್ನು ಇವರು ಹೇಳ್ತಾರೆ. ಏನು ಉದಾಹರಣೆ ಕೊಟ್ಟು ಹೇಳ್ತಾರೆ, ಒಂದು ಹಾವಿಡ್ತದೆ, ಹಾವು ವಿಪರೀತಕ್ಕೆ ಹೋಗಿ ಅದು ನಮ್ಮನ್ನು ಕಚ್ಚುವುದಕ್ಕೆ ಮೊದಲೇ ಆ ಹಾವಿನ ಬಾಯಿಯನ್ನು ಹಿಡಿದುಬಿಟ್ರೆ ವಿಷದ ಮಾತೇ ಇಲ್ಲ, ಅದು ಕಚ್ಚಿಸ್ಕೊಳ್ಳುವಂಥದ್ದು, ಅದರಿಂದ ಅನಾಹುತ ಆಗುವಂಥದ್ದು, ಹಾವಿನ ವಿಷಕ್ಕೆ ಬಲಿಯಾಗುವಂಥದ್ದು, ಸಾವನ್ನು ಅನುಭವಿಸುವಂಥದ್ದು ಇದು ನಮಗೆ ಬರೋದೇ ಇಲ್ಲ ಎಂಬುದಾಗಿ ನಮ್ಮ ರಾಯಸದ ಮಂಚಣ್ಣನವರು ಹೇಳ್ತಾರೆ. ಇಲ್ಲಿ ಮನ ವಿಕಾರವಾಗುವುದಕ್ಕೆ ಮೊದಲು ಅಂತ ಹೇಳ್ತಾರೆ. ಮನ ವಿಕಾರವಾಗುವುದಕ್ಕೆ ಮೊದಲೇ ಇಲ್ಲಿ ಮಹದಲ್ಲಿ ನಿಂದ ಮತ್ತು ಇಂದ್ರಿಯಗಳೇನ ಮಾಡುವವು ಅಂತ ಹೇಳ್ತಾರೆ. ಅಂದರೆ ಅವನ್ನು ಗೆದ್ದುಬಿಡ್ಬೇಕು, ನಾವು ವಿಕಾರಕ್ಕೆ ಹೋಗೋದಕ್ಕೆ ಮುಂಚೆನೇ ಆ ಇಂದ್ರಿಯಗಳಿಗೆ ನಾವು ತೃಪ್ತಿಯನ್ನು ಪಡಿಸಿ ಅವನ್ನು ಗೆಲ್ಲಬೇಕು ಎಂಬುದಾಗಿ, ಅಂದರೆ ಸಾತ್ವಿಕವಾಗಿ ದೈವೀಕರಣಗೊಳಿಸಿ ನಾವು ಗೆಲ್ಲಬೇಕು ಅಂತ ಹೇಳಿಬಿಟ್ಟು ರಾಯಸದ ಮಂಚಣ್ಣನವರು ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ರೀತಿಯಲ್ಲಿ ಶರಣರು ಸಂಸಾರಿಗಳಿಗೆ ಬೆಂಬಲವನ್ನೇ ಕೊಡ್ತಾ ಇದ್ದಾರೆ. ಇಂದ್ರಿಯಗಳ ಕಟ್ಟಿ ವಸ್ತುವ ನಾನು ಪಡೆದನೆಂದರೆ ಅದು ಹಸುವಲ್ಲ, ಅಂದರೆ ಕರೆಯುವಂತಹ ಹಸುವಿನಲ್ಲಿ ಬರುವಂತಹ ಹಾಲಲ್ಲ ಅದು ಅಂತ ಹೇಳ್ತಾರೆ. ಇಂದ್ರಿಯಗಳನ್ನು ಕಟ್ಟಿ ಹಾಕ್ಬಿಟ್ಟು ನಾವು ಹೇಳ್ದಂಗೆ ಮಾಡಿ, ನಾವು ಹೆಂಗೆ ಹೇಳ್ತೀವೋ ಹಾಗೆ ನಮ್ಮ ಇಂದ್ರಿಯಗಳು ಕೇಳ್ತವೆ ಅನ್ನುವಂಥದ್ದೆಲ್ಲವನ್ನು ಅದು ನಡೆಯದ ಮಾತು ಎಂಬುದಾಗಿ ನಮ್ಮ ಶರಣರು ಇನ್ನೊಬ್ಬರು ಹೇಳ್ತಾರೆ. ಮೋಳಿಗೆ ಮಹಾದೇವಿಯವರು, ಮೋಳಿಗೆ ಮಹಾದೇವಿ ಶರಣೆ ಅಕ್ಕ ಹೇಳ್ತಾ ಇದ್ದಾರೆ. ಅವರೂ ಸಹ ಈಗ ನೋಡಿ ಇಷ್ಟೊತ್ತು ನಾವು ಪುರುಷ ಶರಣರು ಹೇಳಿದ್ದನ್ನು ನಾವು ನೋಡಿದ್ವಿ, ಆದರೆ ಮಹಿಳೆಯರಲ್ಲಿ, ಶರಣ ಮಹಿಳೆಯರಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಮಗೊಂದು ಸಾಕ್ಷಿ ಬೇಕಲ್ಲ. ಅದರಲ್ಲಿ ನಮ್ಮ ಮೋಳಿಗೆ ಮಹಾದೇವಿ, ನಮ್ಮ ಮೋಳಿಗೆ ಮಹಾದೇವಿ ಅಕ್ಕನವರು ಇಲ್ಲಿ ಹೇಳ್ತಾರೆ, ಇಂದ್ರಿಯಗಳನ್ನು ಕಟ್ಟಿ ಹಾಕ್ಬಿಟ್ಟು ಇಂದ್ರಿಯಗಳನ್ನು ನಾವು ಗೆದ್ದು ನಾವು ಸಾಧಿಸ್ಬಿಟ್ವಿ ಅಂತ ಹೇಳಿದ್ರೆ ಅದು ನಂಬದಂತಹ ಮಾತು. ಇಂದ್ರಿಯಗಳನ್ನು ಬಿಟ್ಟು ವಸ್ತುವ ಅರಿದೇನೆಂದರೆ, ವಸ್ತುವ ಅಂತಂತಂದರೆ ಇದು ಪರಾತ್ಪರ ವಸ್ತು ಅಂತ, ಪರಾತ್ಪರ ವಸ್ತು ಅಂತಂದರೆ ಪರಮಾತ್ಮ ಭಗವಂತ
ನಿರಾಕಾರ ಶಿವ. ನಾವು ಇಂದ್ರಿಯಗಳನ್ನೆಲ್ಲ ಕಟ್ಟಿ ಹಾಕಿಬಿಟ್ಟು ನಾವು ಸಾಧಿಸ್ಬಿಟ್ವಿ, ಆ ಪರಾತ್ಪರ ವಸ್ತುವನ್ನು ದರ್ಶನ ಮಾಡಿಬಿಟ್ವಿ, ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ವಿ ಅಂತಂತಂದರೆ ಅದು ನಂಬಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ದೋಷ ಪ್ರತಿಯೊಬ್ಬರೂ ಕೂಡ ಮಾಡೇ ಮಾಡ್ತಾರೆ. ಇವು ನಾವು ನೋಡ್ತಾ ಇದ್ದೀವಿ, ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೇ ಆಗ್ತಾ ಇದೆ. ಕೆಲವು ಸನ್ಯಾಸಿ ಪಾದ್ರಿಗಳು ಆ ಸನ್ಯಾಸಿ ಪಾದ್ರಿನಿಯರನ್ನು ಮೊನ್ನೆ ಮೊನ್ನೆ ಇತ್ತೀಚೆಗೆ ನಾವು ನೋಡಿದಾಗ ಕೆಲವು ಹಗರಣಗಳನ್ನು ನಡೆದಿದ್ದೆಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ಕೆಲವರು ಇತ್ತೀಚೆಗೆ ನಾವು ನೋಡಿರ್ತಕ್ಕಂಥದ್ದು ನಿತ್ಯಾನಂದ ಸ್ವಾಮೀಜಿ ಹಗರಣವನ್ನು ನಾವು ನೋಡಿದ್ದೀವಿ. ಸುಮಾರು ಜನ ಕಾವಿ ತೊಟ್ಟಂಥವರು ಮಧ್ಯದಲ್ಲಿ ನಮಗೆ ಸಂಸಾರದ ಬಯಕೆ ಬಂದು ಸನ್ಯಾಸತ್ವವನ್ನು ಬಿಟ್ಟು ವಾಪಸ್ಸು ಓಡೋಗಿರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವಿದ್ಯಾಭೂಷಣ ಸ್ವಾಮೀಜಿ ಇವರೆಲ್ಲರನ್ನೂ ಸಹ ಆಧ್ಯಾತ್ಮಿಕದಲ್ಲಿ ಬಹಳ 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 ಮುಂದೆ ಹೋದರು. ಮುಂದೆ ಹೋಗಿ ಕೊನೆಗೆ ಅವರಿಗೆ ಇಂದ್ರಿಯಗಳನ್ನು ನಿಗ್ರಹಣ ಮಾಡದಲೇ ಲೌಕಿಕಕ್ಕೆ ಮನಸೋತು ಈ ಪ್ರಾಪಂಚಿಕ ವಿಷಯಗಳಿಗೆ ಮನಸೋತು ಅವರು ವಾಪಸ್ಸು ಓಡಿ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಸನ್ಯಾಸಿ ಬಟ್ಟೆ ಹಾಕಿರ್ತಕ್ಕಂಥವ್ರು ಎಲ್ಲರನ್ನೂ ಸಹ ಇತ್ತೀಚೆಗೆ ಅನೇಕ ಕಂಪ್ಲೇಂಟ್ ಮಾಡ್ಕೊಳ್ತಾ ಇರೋದನ್ನು ಸಹ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ, ಅದು ದೋಷ, ಅದು ಬೇಡ, ಆ ಥರ ಸನ್ಯಾಸತ್ವ ಬೇಡ, ನೀವು ಸಂಸಾರಿಗಳಾಗಿ ಸತ್ಯಶುದ್ಧ ಕಾಯಕವನ್ನು ಮಾಡಿ ಪವಿತ್ರವಾದಂಥ ಜೀವನವನ್ನು ಮಾಡಿ ಮನಸ್ಸನ್ನು ನೀವು ಪರಿಶುದ್ಧವಾಗಿ ಇಟ್ಟುಕೊಳ್ಳಿ, ಇಂದ್ರಿಯಗಳಿಗೆ ಬೇಕಾಗಿರತಕ್ಕಂಥ ವಿಷಯಗಳನ್ನು ನೀವು ಅನುಭವಿಸಿರಿ, ಪರಿಶುದ್ಧವಾಗಿ ಅನುಭವಿಸಿರಿ ಎಂಬುದಾಗಿ ನಮ್ಮ ಹೇಳ್ತಾ ಇದ್ದಾರೆ. ಮೋಳಿಗೆ ಮಹಾದೇವಿ ಅಕ್ಕನವರು ಇಲ್ಲಿ ಹೇಳ್ತಾರೆ, ಈ ಇಂದ್ರಿಯಗಳನ್ನು ಬಿಟ್ಟು ವಿಷಯಗಳನ್ನು ಹರಿದೆ ಎಂಬುದನ್ನು ನಾನು ನಂಬಲಿಕ್ಕಾಗೋದಿಲ್ಲ, ನಾನೇನು ಆ ರೀತಿ ಮಾಡೋದಕ್ಕೆ ಬಿಡಾಡಿಯಲ್ಲ. ಬೌಂಥಾದೇವಿ ಅಂತಕ್ಕಂಥ ಒಂದು ತಾಯಿನೂ ಕೂಡ ಇಲ್ಲಿ ಬರ್ತಾರೆ. ಬಿಡಾಡಿ ಅಂತಂದರೆ ಯಾರು ಹಂಗಿಲ್ಲ, ನಾನು ಸರ್ವ ಸ್ವತಂತ್ರರು, ಈ ಬ್ರಹ್ಮಾಂಡವೇ ಒಂದು ಮನೆ ಪರಮಾತ್ಮ, ಆ ಪರಮಾತ್ಮನ ಒಂದು ವಿಶಾಲವಾದಂಥ ಜಗತ್ತಲ್ಲಿ ನಾನು ಸ್ವಯಂ ಆಗಿ ನಾನು ಬದುಕ್ತಾ ಇದ್ದೀನಿ, ಯಾರದೇ ಒಂದು ಹಂಗಿಲ್ದಲೆ ಬದುಕ್ತಾ ಇದ್ದೀನಿ ಅಂತ ಹೇಳೋರಿಗೆ ಬಿಡಾಡಿಗಳು ಅಂತ ಹೇಳ್ತಾರೆ. ಈ ರೀತಿ ಬಿಡಾಡಿಯಲ್ಲ, ವಸ್ತುವನ್ನು ಅರಿಯೋದು ಹೇಗೆ ಅಂತಂತಂದರೆ, ವಸ್ತುವನ್ನು ಅರಿಯೋದಕ್ಕೆ, ವಸ್ತು ಅಂತಂದರೆ ಇಲ್ಲಿ ಪರಾತ್ಪರ ವಸ್ತು ಪರಮಾತ್ಮ ದೇವರು ಅಂತ ತಿಳ್ಕೊಳ್ಳೋಣ. ಆ ದೇವರನ್ನು ಅರಿಯೋದಕ್ಕೆ ಎರಡನ್ನಳಿದು, ಪರವಸ್ತುವನ್ನು ಅರಿಯೋದಕ್ಕೆ ಎರಡನ್ನಳಿದು ಒಂದನ್ನು ಅರಿಯಬೇಕು, ಎರಡು ಅಳಿದು ಒಂದನ್ನು ಅರಿಯಬೇಕು ಅಂತಾರೆ. ಎರಡು ಅಳಿದು ಅಂತಂತಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎಂತಕ್ಕಂಥ ಎರಡನ್ನು ಅಳಿದು ಎರಡು ಒಂದೇ ಆಗಬೇಕು ಅಂದರೆ ನಮ್ಮ ಶರೀರದಲ್ಲಿ ನಮ್ಮ ಈ ಇಂದ್ರಿಯಗಳನ್ನು ನಾವು ದೈವೀಕರಣಗೊಳಿಸಿಕೊಂಡು ಅವುಗಳಿಗೆ ಬೇಕಾಗಿರ್ತಕ್ಕಂಥ ನಾವು ಅಗತ್ಯತೆಗಳನ್ನು ನಾವು ಪೂರೈಸಿ ನಮ್ಮ ಸಂಪೂರ್ಣವಾಗಿ ಮನಸ್ಥಿತಿಯನ್ನು ನಾವು ಒಂದು ಮಾಡಿಕೊಳ್ಬೇಕು, ಮನಸ್ಸು ಮತ್ತು ಬುದ್ಧಿ ಏಕವಾಗಿ ಬರಬೇಕು. ಆವಾಗ ಜೀವಾತ್ಮ ಮತ್ತು ಪರಮಾತ್ಮ ಅಂತಕ್ಕಂಥದ್ದು ಏನು ಎರಡಿದೆಯಲ್ಲ, ಆ ಎರಡು ಒಂದೇ ಆದಾಗ ಅದು ಪರಮಾತ್ಮನಲ್ಲಿ ಬೆರೆತಂತೆ ಆಗುತ್ತದೆ. ನಾವೊಂದು ದಿನದಲ್ಲಿ ನಾವು ಏನಾಗಿದ್ವಿ, ಪರಮಾತ್ಮನಲ್ಲಿ ಇದ್ವಿ, ಆ ಪರಮಾತ್ಮನಲ್ಲಿದ್ದಾಗ ಒಂದೇ ಆಗಿದ್ವಿ, ನಾವು ಪರಮಾತ್ಮ ನಾವು ಒಂದೇ ಆದ್ವಿ. ನಂತರ ಈ ಭೂಲೋಕದಲ್ಲಿ ಅನೇಕ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಭಗವಂತನಿಂದ ಬಂದ್ವಿ, ಎರಡಾದ್ವಿ, ಜೀವಾತ್ಮ ಮತ್ತು ಪರಮಾತ್ಮ ಅಂತ ಹೇಳಿಬಿಟ್ಟು ಎರಡಾದ್ವಿ. ನಂತರ ನಾವು ಏನಾಗಬೇಕಾಗಿದೆ, ಆ ಜೀವಾತ್ಮ ಪರಮಾತ್ಮನನ್ನು ಒಂದು ಮಾಡಿ ಏಕೀಕರಿಸಬೇಕಾಗಿದೆ. ಏಕೀಕರಿಸಬೇಕಾಗಿರತಕ್ಕಂಥ ಅದೇ ನಮ್ಮ ಸಾಧನೆ, ಅದೇ ನಮ್ಮ ಈ ಜೀವನದ ಗುರಿ ಎಂಬುದಾಗಿ ಇಲ್ಲಿ ಮೋಳಿಗೆ ಮಹಾದೇವಿ ಅಕ್ಕನವರು ಸಹ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದೇನು ಬೇಕಾಗಿಲ್ಲ, ಈ ಸೃಷ್ಟಿ ನಿಯಮಗಳಿಗೆ ಒಳಪಟ್ಟು ನಾವು ಮಕ್ಕಳನ್ನು ನಾವು ಪಡೆಯಬಹುದು, ಇಂದ್ರಿಯ ಸುಖಗಳನ್ನು ಸಹ ನಾವು ಪಾವಿತ್ರತೆ ಚೌಕಟ್ಟಿನಲ್ಲಿ ನಾವು ಅನುಭವಿಸಬಹುದು ಎಂಬುದಾಗಿ ಅಕ್ಕನವರನ್ನು ಸಹ ನಮಗೆ ಇಲ್ಲಿ ಸಾಬೀತು ಪಡಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಾಂಸಾರಿಕ ಜೀವನವನ್ನು ನಾವು ಪವಿತ್ರಗೊಳಿಸಿಕೊಳ್ಳಲು ಬಸವಾದಿ ಶರಣರ ಎಲ್ಲ ಈ ನುಡಿವಚನಗಳನ್ನು, ಅವರ ಸಾತ್ವಿಕ ವಿಚಾರಗಳನ್ನು ನಾವು ಪ್ರತಿದಿನ ಬಸವ ಟಿವಿಯ ನೋಡುವುದರ ಮುಖಾಂತರ ತಿಳಿದುಕೊಳ್ಳೋಣ ಅಂಥೇಳಿ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ನಮಸ್ಕಾರಗಳು, ಶರಣ ಶರಣಾರ್ಥಿ. ಓಂ ಶ್ರೀ ಗುರುಭ
ಬಸವಲಿಂಗಾಯ ನಮಃ.